ಸರ್ ನಮಸ್ಕಾರ ಎಲ್ರಿಗೂ ನಮಸ್ತೆ ಇದೊಂದು ಮೆಟ್ಲಿಂಗ್ ರಸ್ತೆ ಮೆಟ್ಲಿಂಗ್ ರಸ್ತೆ ಅಂದರೆ ಈ ಒಂದು ನರಸೀಪುರದಿಂದ ನಂಜನಗೂಡಿಗೆ ಹೋಗಬೇಕಾದ್ರೆ ಒಂದು 5 ಕಿಲೋಮೀಟ್ರ್ ಆದಮೇಲೆ ಲೆಫ್ಟ್ ತೊಗೊಂಡ್ರೆ ಅಲ್ಲಿಂದ 1 ಕಿಲೋಮೀಟ್ರಷ್ಟು ಆಗ್ಬೋದು ಇಲ್ಲಿಗೆ ಅಂತ ಅನ್ಕೊಂಡಿದ್ದೀನಿ ಅದು ಕೊಳ್ಳೆಗಾಲಕ್ಕೆ ಹೋಗ್ತೀವಲ್ಲ ಇವೆ ಅಲ್ಲಿಂದನೂ ಅಷ್ಟೇ ನರಸೀಪುರದಿಂದ ಒಂದು 3 ಕಿಲೋಮೀಟ್ರ್ ಬಂದು ರೈಟಿಗೆ ತಗೊಂಡ್ರೆ ಅಲ್ಲಿಂದನೂ ಒಂದು 2 ಆಗುತ್ತೆ ಒಟ್ಟು ಓವರಾಲ್ ಒಂದು 5-6 ಕಿಲೋಮೀಟ್ರ್ ನರಸೀಪುರಕ್ಕೆ 6 ಕಿಲೋಮೀಟ್ರಷ್ಟು ಆಗ್ಬೋದು ಸೊ ಈಗ ನೋಡ್ತಾ ಇದ್ರಲ್ಲ ಈ ಲ್ಯಾಂಡ್ಗಳೆಲ್ಲ ಸಂಪೂರ್ಣ ನೀರಾವರಿ ಇಲ್ಲದೆ ಇರತಕ್ಕಂಥ ಲ್ಯಾಂಡ್ಗಳು ಅದ್ರ ಜೊತೆಗೆ ನರಸೀಪುರಕ್ಕೆ ಇದೊಂದು ಭಾಗ ಮಾತ್ರ ನೀರಾವರಿ ಇಲ್ಲದೆ ಇರತಕ್ಕಂಥ ಪ್ರದೇಶ ಜೊತೆಗೆ ರೆಡ್ ಸಾಯಿಲು ಹಾಗಾಗಿ ಈ ಭಾಗಕ್ಕೆ ಏನಾಗಿದೆ ಜೊತೆಗೆ ಈ ನಾನಾಗಲೇ ಹೇಳ್ದಂಗೆ ನರಸೀಪುರದಿಂದ ನಂಜನಗೂಡಿಗೆ ಬರ್ತೀವಲ್ಲ ಆ ರೋಡು ಸಂಪೂರ್ಣ ಒಂದು 7 ಕಿಲೋಮೀಟ್ರ್ ಒಳಗಡೆ ಸಂಪೂರ್ಣ ರೆಡ್ ಸಾಯಿಲ್ ಇರೋದ್ರಿಂದ ಆ ಒಂದು ನರಸೀಪುರ ಏನಿದೆಯೋ ಬೆಳವಣಿಗೆ ಆಗಿರತಕ್ಕಂಥದ್ದು ಈ ಭಾಗಕ್ಕೇನೆ ಸೊ ಹಾಗಾಗಿ ಈ ಭಾಗಕ್ಕೆ ಹೆಚ್ಚಿನ ಒಂದು ಬೇಡಿಕೆ ಆದ್ಯತೆ ಇದೆ ಈಗ ನಾನು ಹೇಳ್ತಾ ಇರ್ತಕ್ಕಂಥ ಒಂದು ಆಸ್ತಿ ನೋಡಿದ್ದೇನೆ ಇದು ಈಗ ನಾನು ಒಳಗಡೆ ಹೋಗ್ಲಿಕ್ಕಾಗಲ್ಲ ಯಾಕೆಂದರೆ ಹೇಳ್ತೀನಿ ನಾನು ನಿಮಗೆ ರೋಡು ಎಂಟ್ರೆನ್ಸ್ಗೇನೆ ಇದೆ ಇದೇ ರಸ್ತೆಗೆ ಹಂಟ್ಕೊಂಡಂಗೆ ಈಸ್ಟ್ ವೆಸ್ಟು ಭಾಳ ಉದ್ದ ಇದೆ ಲಾಸ್ಟ್ ಎಡೆಂಡಲ್ಲಿ ಅಲ್ಲಿ ನೋಡಿ ಅಲ್ಲೊಂದು ವಾಟರ್ ಟ್ಯಾಂಕ್ ಕಾಣಿಸ್ತಾ ಇದೆಯಲ್ಲ ಅದೇ ಹಳ್ಳಿ ಆ ವಾಟರ್ ಟ್ಯಾಂಕ್ ಎಂಡ್ ತನಕನೂ ಇದೆ ಈ ಒಂದು ಆಸ್ತಿ ಆ ಕಡೆಯಿಂದನೂ ರಸ್ತೆ ಇದೆ ಇದಕ್ಕೆ ಈ ಕಡೆಯಿಂದನೂ ರಸ್ತೆ ಇದೆ ಎರಡು ಕಡೆ ರಸ್ತೆ ಇದೆ ಬಟ್ ಇದು ಚೆನ್ನಾಗಿದೆ ಇದು ಯಾಕಂದರೆ ಊರ ಒಳಗಡೆ ಏನು ಹೋಗಬೇಕಾಗಿಲ್ಲ ಊರ ಹೊರಗಡೆಗಾದಂಗೆ ಇದೆ ನೋಡಿ ಇದೇ ರಸ್ತೆ ಹೀಗೆ ಹೋದರೆ ಇನ್ನೊಂದು ಹಳ್ಳಿಗಳಿಗೆ ಹೋಗುತ್ತೆ ಅಕ್ಕಪಕ್ಕ ಹಳ್ಳಿಗಳಿದ್ದಾವೆ ಒಂದು 1/2 ಕಿಲೋಮೀಟ್ರ್ ಅಂತರದಲ್ಲಿ 2-3 ಹಳ್ಳಿಗಳಿದ್ದಾವೆ ಈ ರಸ್ತೆಗೆ ಅಂಟ್ಕೊಂಡಂಗೆ ಇರತಕ್ಕಂಥ ಈ ಒಂದು ಆಸ್ತಿ ಇದೇ ಊರನ್ನ ರೈತರಿಂದ ಆಗೋಂಥದ್ದು ಇದು ನನಗೆ ಇನ್ನು ಕನ್ಫರ್ಮ್ ಆಗಿ ಎಷ್ಟು ಎಕರೆ ಅಂತ ಗೊತ್ತಿಲ್ಲ ಸೊ ಒಂದು ಅಂದಾಜಲ್ಲಿ ಹೇಳೋದಾದ್ರೆ ಒಂದು 2 ಎಕರೆ ಮೇಲ್ಪಟ್ಟಿದೆ ಸೊ ರೆಡ್ ಆ್ಯಂಡ್ ಬ್ರೌನ್ ಸಾಯ್ಲು ಸಂಪೂರ್ಣ ರೆಡ್ ಅಲ್ಲ ನೋಡಿ ಈ ಕಡೆ ನೋಡಿ ರೆಡ್ ಸಾಯ್ಲ್ ಇದೆ ನೋಡಿ ಎ ಸಿ ಬಿ ವರ್ಕ್ ಮಾಡ್ತಾ ಇದೆಯಲ್ಲ ಈ ಭಾಗ ಎಲ್ಲ ರೆಡ್ ಸಾಯ್ಲ್ ಇದೆ ಸೊ ಇದು ಮಾತ್ರ ಸ್ವಲ್ಪ ರೆಡ್ ಆ್ಯಂಡ್ ಬ್ರೌನ್ ಮಿಕ್ಸ್ ಇತ್ತ ಆಯಿತಾ ಜೊತೆಗೆ ನಿಮಗೆ ಇದು ಇಲ್ಲಿ ಒಳ್ಳೆ ಗ್ರೌಂಡ್ ವಾಟರ್ ಕೂಡ ಆಗುತ್ತೆ ಏನು ತೊಂದರೆ ಏನಿಲ್ಲ ಗ್ರೌಂಡ್ ವಾಟರ್ ಆಗುತ್ತೆ ಒಂದು ನರಸೀಪುರ ರಿಜಿಸ್ಟ್ರೇಷನ್ ಲ್ಯಾಂಡು ಒಂದು ಒಳ್ಳೆ ಇನ್ವೆಸ್ಟ್ಮೆಂಟ್ ಲ್ಯಾಂಡ್ ಅಂತ ಹೇಳಬಲ್ಲೆ ಜೊತೆಗೆ ಈ ಒಂದು ಈ ಲ್ಯಾಂಡ್ ಒಳಗಡೆ ಒಂದು ಸೈಡಲ್ಲಿ ಒಂದು 1/2 ಜಮೀನು ಆದಮೇಲೆ ಒಂದು ಸೈಡಲ್ಲಿ ಕಾಲುವೆ ಹೋಗಿದೆ ಹಾಂ ಅದೇ ಕಾಲುವೆ ಅಂದರೆ ಈ ಒಂದು ಏತ ನೀರಾವರಿ ಯೋಜನೆ ಅಂತ ಹೇಳಿ ಆಗಿರೋಂಥದ್ದು ಅದಿನ್ನೂ ಆ ಸ್ಕೀಮ್ ಆಗಿ ಯೋಜನೆ ಕಾಲುವೆಗಳೇ ಎಲ್ಲ ಆಗಿದ್ದಾವೆ ನೀರಾವರಿನ ಇನ್ನು ಆಗಿಲ್ಲ ಅದು ಯಾವಾಗ ಆಗುತ್ತೋ ಅದು ಯಾರು ಗೊತ್ತಿಲ್ಲದೆ ಇರೋ ವಿಚಾರ ಸೊ ಕಾಲುವೆ ಹೋಗಿದೆ ಒಂದು ಭಾಗದಲ್ಲಿ ಮಾತ್ರ ಅದು ಒಂದು ಸೈಡ್ಗೆ ಇನ್ನು ಬಾಕಿ ಇದೆಲ್ಲ ಸ್ಕ್ವೇರ್ ಆಗಿದೆ ಲ್ಯಾಂಡ್ ಅಂತ ಚೆನ್ನಾಗಿದೆ ಒಂದು ಸಮತಟ್ಟವಾಗಿದೆ ಒಂದು ಸ್ಕ್ವೇರ್ ಆಗಿದೆ ಎರಡು ಕಡೆಯಿಂದ ರೋಡ್ ಇದೆ ಆ ಕಡೆ ವಾಟರ್ ಟ್ಯಾಂಕ್ ಇದೆ ಈ ಕಡೆ ಹಿಂಗಿದೆ ಈ ಒಂದು ರಸ್ತೆಗೆ ಅಟ್ಯಾಚ್ ಆದಂಗಿದೆ ಒಂದೊಳ್ಳೆ ಇನ್ವೆಸ್ಟ್ಮೆಂಟ್ ಲ್ಯಾಂಡ್ ಅಂತ ಹೇಳ್ಬೋದು ನಾನು ಏನಕ್ಕೆ ಒಳಗಡೆ ಹೋಗೋಕ್ಕಾಗಲಿಲ್ಲ ಅಂದರೆ ಕೆಲವ್ರಿಗೆ ಗೊತ್ತೀರಾ ಅಂತ ನನಗೆ ಈಗ ಒಂದು ಕಳೆದ ಒಂದು 6 ತಿಂಗಳ ಹಿಂದೆ ಒಂದು ಆಕ್ಸಿಡೆಂಟ್ ಆಗಿತ್ತು ಆಗಿ ಕಾಲು ಫ್ರ್ಯಾಕ್ಚರ್ ಆಗಿತ್ತು ಹಾಗಾಗಿ ಇನ್ನೂ ಸ್ವಲ್ಪ ಹೆಜ್ಜೆ ಹಾಕ್ಲಿಕ್ಕೆ ಆಗ್ತಾಯಿಲ್ಲ ಹಾಗಾಗಿ ನಾನು ಒಳಗಡೆ ಹೋಗಿ ಇದು ಮಾಡೋಕ್ಕಾಗಲ್ಲ ದಯವಿಟ್ಟು ಬೇಜಾರು ಮಾಡ್ಕೊಳಕ್ಕೆ ಹೋಗಬೇಡಿ ಓಕೆ ಸರ್ ಥ್ಯಾಂಕ್ ಯು ಇನ್ನು ಹೆಚ್ಚಿನ ಮಾಹಿತಿ ಏನಾದ್ರು ಇದ್ರೆ ಕಾಲ್ ಮಾಡಿ ನಾನು ಹೇಳ್ತೀನಿ ನಿಮಗೆ ಓಕೆ ಥ್ಯಾಂಕ್ ಯು